ಹಾಯ್ ಫ್ರೆಂಡ್, ಶಾಲಿನಿ ಚಾನಲ್ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆ ಗೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇದು ಕ್ರಿಸ್ಮಸ್ಗೆ ಗುಳಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಅಕ್ಕಿ ಹಿಟ್ಟಿನ ಲಾಡು ಅಂತ ಕೂಡ ಕರಿಬೋದು, ಚಿಕ್ಕ ಚಿಕ್ಕ ಲಾಡು ಅಂತ ಕರಿಬೋದು, ಗುಳಿ ಅಂತ ಕೂಡ ನಾವು ಕೊಂಗ್ನಿಲಿ ಗುಳಿ ಅಂತ ಕರಿತೇವೆ. ಇದು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ನಮ್ಮ ಹಬ್ಬಕ್ಕೆ ನಾವೇ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಒಂದು ಕಪ್ ಅಷ್ಟು ಇದು ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಕಪ್ ತೊಗೊಂಡಿದ್ದೀನಿ ಬೆಲ್ಲ, ಅದೇ ಕಪ್ನಲ್ಲಿ ಒಂದು ಕಪ್ ಮೆಜರ್ಮೆಂಟದಲ್ಲಿ ಇದು ತೆಂಗಿನ ಹಾಲು, ದಪ್ಪ ಹಾಲು ಫ್ರೆಂಡ್ಸ್. ಒಂದು ತೆಂಗಿನ ಹಾಲಿಂದ ದಪ್ಪ ಹಾಲು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಲು ಕೂಡ. ಇದನ್ನು ಸ್ವಲ್ಪ ಮೆಲ್ಟ್ ಆಗಬೇಕು. ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಇದು ಎಲ್ಲ ಕರಗಬೇಕು, ಇದು ಬೆಲ್ಲದ ಹಿಂದು. ಬೇಕಾದ್ರೆ ನೀವು ಗ್ಯಾಸ್ನಲ್ಲಿ ಕೂಡ ಕರೆಸ್ಕೋಬೋದು, ಹಾಗೇನಿಲ್ಲ. ನಾನು ಹೀಗೆ ಮಾಡ್ತಾ ಇದ್ದೀನಿ, ಇದರಲ್ಲಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲವೂ ಇದು ಮೆಲ್ಟ್ ಆಗಿದೆ, ಇದು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ. ಈಗ ನಾನು ಒಂದು ಕಪ್ಪು ಬ್ರೌನ್ ರೈಸ್ ಫ್ಲವರ್ ತೊಗೊಂಡಿದ್ದೀನಿ. ಬ್ರೌನ್ ಉಂಟಲ್ಲ ಫ್ರೆಂಡ್ಸ್, ನಾವು ದಪ್ಪ ಅಕ್ಕಿ ಅನ್ನ ಊಟ ಮಾಡ್ತೇವಲ್ಲ, ಅದು ಕುಚ್ಚಕ್ಕಿ ಅಂತ, ಅದನ್ನು ಪೌಡ್ರ್ ಮಾಡಿಕೊಂಡು ಸಣ್ಣ ಚಿಕ್ಕ ಕಪ್ನಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಈಗ ಒಂದು ಕಪ್ಪು ಇದು ವೈಟ್ ರೈಸ್ ಫ್ಲವರ್ ತೊಗೊಂಡಿದ್ದೀನಿ. ಬೆಂಡೆಕ್ಕಿ ರೈಸ್ ತೊಗೊಂಡಿದ್ದೀನಿ, ವೈಟ್ ರೈಸ್. ಇದರಲ್ಲಿ ಎರಡು ಕಪ್ ತೊಗೊಳ್ತೀನಿ ನಾನು ಮೆಜರ್ಮೆಂಟ್ನಲ್ಲಿ. ನೋಡಿ ಫ್ರೆಂಡ್ಸ್, ಎರಡು ಕಪ್ ಹಾಕ್ಕೊಟ್ಟಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕೋಬೇಕು. ನೋಡಿ, ಮತ್ತೆ ಬೇಕಾದರೆ ಹಿಟ್ಟು ಹಾಕೋಬೋದು. ಒಂದು ಕಪ್ ತೆಂಗಿನ ಹಾಲು ಹಾಕ್ಕೊಂಡಿದ್ದೆ ನಾನು. ಇನ್ನು ಸ್ವಲ್ಪ ಕಾಯಿ ರಸ ಉಂಟು, ಅದನ್ನು ಕೂಡ ನೋಡಿ ನೋಡ್ಕೊಂಡು ಹಾಕೊಂಡು ಕಲಸ್ಕೊಳ್ತೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೋಬೋದು ವೆಜಿಮೆಂಟ್ ಕಪ್ ನೋಡಿಕೊಂಡು. ನೋಡಿ, ಇದು ದಪ್ಪ ಕಾಯಿ ಹಾಲು ಫ್ರೆಂಡ್ಸ್, ನೀರಲ್ಲ ಇದು. ನಾನು ದಪ್ಪಾಗಿ ಕಾಯಿ ಹಾಲು ತೆಗೆದುಕೊಂಡಿದ್ದೆ ರಸ. ಚೆನ್ನಾಗಿ ಕಲಸ್ಕೋಬೇಕು, ನೋಡಿ ನೋಡ್ಕೊಂಡು ಹಾಕ್ಕೋಬೇಕು. ನೀ ಇದು ಕಾಯಲ್ ರಸ, ಉಪ್ಪು ನಾನು ಜಾಸ್ತಿ ಹಾಕಲ್ಲ, ಏಕೆಂದರೆ ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ, ಅದಕ್ಕೋಸ್ಕರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಅಷ್ಟು ಒಂದೂವರೆ ಕಪ್ ಅಷ್ಟು ತೆಂಗಿನ ಹಾಲು ತಗೊಳ್ತೀವಿ ಫ್ರೆಂಡ್ಸ್. ಇದಕ್ಕೆ ನಾನು ನೀರಿಗೀರು ಏನೂ ಹಾಕ್ಕೊಂಡಿಲ್ಲ. ನೋಡಿ, ಈಗ ನಾವು ಚಿಕ್ಕ ಚಿಕ್ಕ ಲಾಡು ಥರ ನಾವು ಕಟ್ಕೋಬೇಕಾಗ್ತದೆ, ಚಿಕ್ಕ ಚಿಕ್ಕ ಕಟ್ಟಬೇಕು ಈ ಥರ. ನೋಡಿ, ಈ ಥರ ನಾವು ಲಾಡು, ಚಿಕ್ಕ ಚಿಕ್ಕ ಲಾಡು ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಜಾಸ್ತಿ ದೊಡ್ಡ ಮಾಡ್ಲಿಕ್ಕೆ ಹೋಗಬೇಡಿ, ಅದರ ಒಳಗಡೆ ಎಲ್ಲ ಬೇಯಬೇಕು ನಾವು ಎಣ್ಣೆಲಿ ಬಿಡುವಾಗ. ಮೀಡಿಯಮ್ಸ್ ಒಂದು ಚಿಕ್ಕ ಚಿಕ್ಕದು ಒಂದು ಇಷ್ಟು ತೊಗೊಳ್ಳಿ, ಗುಲಾಬ್ ಜಾಮ್ ಮಾಡ್ತಿರಲ್ಲ ಫ್ರೆಂಡ್ಸ್, ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಲಿ, ಯಾಕಂದರೆ ಜಾಸ್ತಿ ನಾವು ದೊಡ್ಡ ಮಾಡ್ಲಿಕ್ಕೆ ಹೋದರೆ ಅದು ಒಳಗಡೆ ಬೇಯಲಿಕ್ಕಿಲ್ಲ. ರೌಂಡ್ ಮಾಡುವಾಗ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ನೋಡಿ ಎಲ್ಲವನ್ನು ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ತಾ ರೌಂಡ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ನಾನೀಗ ಎಣ್ಣೆಗೆ ಕರಿತಾ ಇದ್ದೀನಿ. ಈಗ ನಾನಿದು ಎಣ್ಣೆ ಕಾದಿದೆ, ನನಗೆ ಒಂದೊಂದೇ ಇದಕ್ಕೆ ಹಾಕ್ಕೊಳ್ತೀನಿ, ನಿಧಾನಾಗಿ ಹಾಕೋಬೇಕು.
ತರ ಕೂಡ ಹಾಕೋಬಹುದು ಹೀಗೆ, ಯಾಕಂದ್ರೆ ಒಂದು ಎಣ್ಣೆ ಕೈಲೆ ಹಾ ಇದಾಗಿದ್ರೆ ಸ್ಲೋ ಗ್ಯಾಸ್ ಇಟ್ಕೊಂಡಿದ್ದೀನಿ. ನನಗೆ ಇದು ಒಂದು 5 ನಿಮಿಷ ತಗೊಳ್ತದೆ. ಇನ್ನೂ ಸ್ವಲ್ಪ ಇದಾಗಬೇಕು, ಇನ್ನೂ ಸ್ವಲ್ಪ ಇದಕ್ಕೆ ಗೋಲ್ಡನ್ ಕಲರ್ ಬರಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಸ್ವಲ್ಪ. ನೋಡಿ ಕಲರ್ ಬಂದರೆ ಸಾಕು, ಇದು ರೆಡಿಯಾಗಿದೆ. ಈಗ ಈಗ ನಾನು ಇದನ್ನು ತೆಗೆದುಕೊಳ್ತೀನಿ. ನೋಡಿ ಸ್ಲೋ ಗ್ಯಾಸ್ನ ನಾನು ಇದು ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಕಲರ್ ಬಂದಿದೆ. ನೋಡಿ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಅದೇನು ಆಗಿನ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ. ಟಿಶ್ಯೂ ಪೇಪರಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 3 ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟೆಲ್ಲ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದಂತ. ಅದು ಸ್ವಲ್ಪ ಸ್ವಲ್ಪ ಇದಾಗಿದೆ, ಅದಕ್ಕೆ ನಾವು ಗಟ್ಟಿಯಾಗಿ ಚೆನ್ನಾಗಿ ಇದು ಮಾಡಿದರೆ ಚೆನ್ನಾಗಿ ಬರ್ತದೆ. ಸ್ವಲ್ಪ ಅದು ಇದಾಗಿದೆ, ಪರವಾಗಿಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ, ಗುಳಿ ಮಾಡೋದು ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲೇ ಸಿಕ್ಕೋಣ. ಧನ್ಯವಾದಗಳು.